ಸಹೋದರನ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಡಿಕೆಶಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡರ್ಸ್ ಕ್ಯಾಂಪೇನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದು ಅವರ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭರ್ಜರಿ ಮತಭೇಟಿಯನ್ನು ಆಡ್ತಾ ಇದ್ದಾರೆ. ನಾವು ಐದು ಗ್ಯಾರಂಟಿ ಹೇಳಿದ್ದು, ನಾನು ಸಿದ್ದರಾಮಯ್ಯ ಸೈನ್ ಹಾಕಿದ್ದು, ನಿಮ್ ನಮ್ಮನೆಗೆ ಕಾರ್ಡ್ ಕಳಿಸಿದ್ದೆ, ಕಾರ್ಡ್ ಕಳಿಸಿದ್ದಾರೆ, ಸೈನ್ ಹಾಕ್ಬಿಟ್ಟು ಕಳಿಸಿದ್ದೆ, ಇಬ್ಬರಿಗೂ ಸೈನ್ ಹಾಕಿ ಕಳಿಸಿದ್ದೆ. ಗ್ಯಾರಂಟಿ ನಮ್ ಚೆಕ್ ಇದು ಅಂತ. ಆ ಚೆಕ್ ನಿಮ್ಮ ಮನೆಗೆ ಫಸ್ಟ್ ಏನ್ ಹೇಳಿದೆ, 200 ಯೂನಿಟ್ ವರೆಗೂ ಕರೆಂಟ್ ಯಾರ್ಯಾರಿಗೆ ಇದೆ ಅವ್ರಿಗೆಲ್ಲ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಕೈ ಗಟ್ಟಿ ಆಯ್ತು, ಗಟ್ಟಿ ಆಯ್ತು, ಕೈ ಗಟ್ಟಿ ಆಯ್ತು. ಇದಕ್ಕೆ ವೋಟ್ ಕೊಡಿದ್ರೆ ಡಿ ಕೆ ಸುರೇಶ್ ನನ್ನ ತಮ್ಮ ಅನ್ನೋದು ಒಂದ್ ಕಡೆ ಬಿಡಿ. ಒಳ್ಳೆ ಸಂಸತ್ ಸದಸ್ಯ, ಹಳ್ಳಿಲೆಲ್ಲ ಗೊತ್ತಿದೆ ಯಾವ ರೀತಿ ಕೆಲಸ ಮಾಡ್ತಾ. ಈಗ ನಮ್ ಕಡೆ ಕನಕಪುರದವ್ರೆಲ್ಲ ಗೊತ್ತಿದ್ಯಲ್ಲಮ್ಮ, ಸುಮಾರು ಜನ ಎತ್ತಿ ಹೆಸರಾಗಿ ಕನಕಪುರದವ್ರ ಕೈ ಎತ್ತಿ ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ, ಸೋನಿಯಾ ಗಾಂಧಿ ಹೇಳ್ತಾರೆ, ಗೃಹಲಕ್ಷ್ಮಿ 24,000 ಕೊಡ್ತಾ ಇದ್ರು ವರ್ಷಕ್ಕೆ, ಈಗ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟು ವರ್ಷಕ್ಕೆ 1,00,000 ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಷ್ಟೋ 1,00,000 ಸಿಗ್ನೇಚರ್ ಮಾಡಿ ಕಳ್ಸ್ಕೊಂಡಿದ್ವಿ. ಈಗೆಲ್ಲ ಪಾಪ್ಯುಲೇಷನ್ ಚೀಫ್ ಮಿನಿಸ್ಟರ್ ಬಿಡಿ, ನಿಮ್ಮ ಬ್ರದರ್ ಇದ್ದಂಗೆ. ನಾವೇನ್ ಮಾತು ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಹೇಳಿದ್ದು, 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು, 5 ಕೈ ಗಟ್ಟಿ ಆಯ್ತು, ಗಟ್ಟಿ ಆಯ್ತು, ಕೈ ಗಟ್ಟಿ ಆಯ್ತು. ಇದಕ್ಕೆ ವೋಟ್ ಕೊಡಿ, ಗ್ಯಾರಂಟಿ ಕಾರ್ಡ್ ಪ್ರಿಂಟ್ ಮಾಡಿಸ್ತಾ ಇದೀವಿ. ಮಹಾಲಕ್ಷ್ಮಿ 1,00,000, ಯುವ ಬೆಳಕು, ಯುವ ನ್ಯಾಯ 1,00,000, ಯಾರ್ಯಾರಿಗೆ ಉದ್ಯೋಗ ಇಲ್ಲ ಡಿಗ್ರಿ ಪಾಸ್ ಮಾಡ್ಕೊಟ್ಟಿದಾರೋ ಅವ್ರೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು 1,00,000. ಸಾಲ ಮನ್ನಾ ದಿನಕ್ಕೆ ನರೇಗಾಲಿ 400 ರೂಪಾಯಿ ಹಳ್ಳಿಲಿ ಕೆಲಸ ಮಾಡೋರಿಗೆ. ಆ ಹಿಂಗೆ ಬೇರೆ ಎಲ್ಲ ಸ್ಕೀಮ್, ಅದಲ್ಲದೆ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ 25,00,000 ರೂಪಾಯಿವರೆಗೂ ನಿಮ್ ಫ್ಯಾಕ್ಟ್ರಿ ಕೊಡ್ತಾರೋ ಬಿಡ್ತಾರೋ. ನಾವು ನಿಮ್ ತಂದೆ ತಾಯಿಂದಿರ್ಗೆ ಅವ್ರಿಗೆ ಇವ್ರಿಗೆ ಆರೋಗ್ಯ ಯಾರಾಗ ಆಯ್ತಾರೆ 25,00,000 ರೂಪಾಯಿ ಕೂಡ ಯಾರು ಕೂಡ ಮೆಡಿಕಲ್ ಬಿಲ್ ಕಟ್ಟಂಗಿಲ್ಲ. ಆ ತರ ನಿರ್ಧಾರ ಮಾಡಿದೀವಿ. ಇಂಥ ಚಾನ್ಸ್ ಬಿಟ್ಬಿಟ್ಟು ಕಮಲ, ನಾನು ಎಲೆಕ್ಷನ್ ಬಂದಾಗ ಶಿವಣ್ಣ ಎಲೆಕ್ಷನ್ ಅವ್ರ ಮಾತು ಹೇಳ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ. ನಿಜ ಸುಳ್ಳು? ಈ ಅಧಿಕಾರಕ್ಕೆ ದಾನ ಧರ್ಮ ಮಾಡುವ ಕೈ ವಿಧಾನಸೌಧದಲ್ಲಿದ್ದದಕ್ಕೆ ತಾನೇ ನಾವು ಸೈನ್ ಹಾಕಿದ್ದು 5 ಗ್ಯಾರಂಟಿಗೆ. ಅದಕ್ಕೆ ತಾವೆಲ್ಲ ಸೇರಿ ನನಗೆ ಆಶೀರ್ವಾದ ಮಾಡಬೇಕು, ಸುರೇಶ್ ಅವ್ರನ್ನ ಗೆಲ್ಲಿಸ್ಬೇಕು, ನನ್ನ ಕೈ ಬಲಪಡಿಸ್ಬೇಕು ಅಂತ ಕೇಳಲಿಕ್ಕೆ ನಿಮ್ಮ ಬಾಗಿಲಿಗೆ ಬಂದು ಕೈ ಮುಗಿದು ಎಲ್ಲ ನನ್ನ ಸೋದರಿಯರಿಗೆ ನನ್ನ ತಾಯಂದಿರಿಗೆ ಕೇಳಲಿಕ್ಕೆ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಕೈಗೆ ಓಟ್ ಹಾಕ್ತಿರ್ತಾರೆ, ಸುರೇಶ್ಗೆ ಕೈ ಎತ್ತಿ ನೋಡೋಣ. ಇನ್ನ ಇರ್ತಾನ ಫುಲ್ ಕೈ, ಬಹಳ ಸಂತೋಷ. ಬಿಸಿಲು ಬಿಸಿಲಲ್ಲಿ ನಿಂತ್ಬಿಟ್ಟವ್ರೆ ದಯವಿಟ್ಟು ಕ್ಷಮಿಸ್ಬೇಕು, ಶಿವಣ್ಣ ಬಿಸಿಲಲ್ಲಿ ನಿಂತ್ಬಿಟ್ಟಿದ್ದಾರೆ.